ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿವಸ ಆದಮೇಲೆ ನಾನು ಇವಾಗ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಹೆಂಗೂ ಮಾವಿನಕಾಯಿ ಸೀಸನ್ನು ನಮ್ಮೂರು ಕಡೆ ಮಲೆನಾಡು ಕಡೆ ಎಲ್ಲ ಕೊರಸ್ಗಾಯಿ ಅಂತ ಮಾಡ್ತಾರೆ. ಮಾವಿನಕಾಯಲ್ಲಿ ದಪ್ಪ ದಪ್ಪ ಗುಂಡು ಗುಂಡಿಗಿರೋ ಮಾವಿನಕಾಯಿನ ಉಪ್ಪು ನೀರಲ್ಲಿ ಬೇಯಿಸಿಬಿಟ್ಟು ಅದನ್ನ ಸ್ಟೋರ್ ಮಾಡ್ತಾರೆ. ವಿಂಟರ್ ಟೈಮಲ್ಲಿ ಮಳೆಗಾಲದಲ್ಲಿ ಊಟದ ಜೊತೆ ಸೈಡ್ಸ್ ಥರ ಯೂಸ್ ಮಾಡ್ತಾರೆ. ಸೊ ಅದನ್ನು ಹೆಂಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನನಗೆ ಕಂಪ್ಲೀಟಾಗಿ ಏನೂ ಮಾಡೋಕ್ಕೆ ಬರೋಲ್ಲ, ಅದು ನಾನು ಟೇಸ್ಟ್ ಮಾಡಿದ್ದೀನಿ ಅಷ್ಟೇ, ಅದರ ಪ್ರೊಸೆಸ್ ಎಲ್ಲ ನಮ್ಮಮ್ಮ ಗೊತ್ತು. ಸೊ ನಮ್ಮಮ್ಮ ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಯಾವ್ಯಾವ ಥರ ಮಾವಿನಕಾಯಿ ತೊಗೊಂಡಿದ್ದೀವಿ ಅನ್ನೋದನ್ನೆಲ್ಲ ನಮ್ಮಮ್ಮ ಹೇಳ್ತಾರೆ. ನನಗನ್ಸೋ ಪ್ರಕಾರ 7 ಕೆಜಿ ಮಾವಿನಕಾಯಿ ತೊಗೊಂಡು ಬಂದಿದ್ದಾರೆ ನಮ್ಮಪ್ಪ. ಅದರಲ್ಲಿ ಚೆನ್ನಾಗಿ ಕಾಯಿ ದಪ್ಪ ದಪ್ಪ ಇರುವಂಥ ಕಾಯಿಗಳನ್ನೆಲ್ಲ ಕೊರಸ್ಗಾಯಿಗೆ ಹಾಕ್ತಾ ಇದ್ದಾರೆ. ಒಂದು ಸ್ವಲ್ಪ ಏಟಾಗಿರುತ್ತಲ್ಲ, ಎಲ್ಲೋ ಬಿದ್ದಿರೋದು ಅಥವಾ ಏನೋ ಒಂದಕ್ಕೊಂದಾಗಿ ಒಂದು ಚೂರು ಏಟಾಗಿರುತ್ತಲ್ಲ, ಆ ಥರ ಆಗಿರೋ ಕಾಯಿಗಳನ್ನೆಲ್ಲ ಕೆತ್ತೆ ಉಪ್ಪಿನಕಾಯಿ ಅಂತ ಕರಿತಾರೆ, ಅಂದರೆ ಕಟ್ ಕಟ್ ಮಾಡಿ ಉಪ್ಪಿನಕಾಯಿಗೆ ಹಾಕ್ತಾರೆ. ಸೊ ಅದನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮ್ಮಮ್ಮ ತೋರಿಸ್ತಾರೆ. ನಾನು ಅದನ್ನು ರೆಕಾರ್ಡ್ ಮಾಡ್ತೀನಿ. ಸೊ ಲೇಟ್ ಮಾಡದೆ ಕಂಟಿನ್ಯೂ ಮಾಡೋಣ ವಿಡಿಯೋನ. ಓಕೆ, ಮೇಲೆ ಇಟ್ಕೊಂಡ್ರೆ ಹಾಗೆ ನೋಡಿ, ಇವಾಗ ಕುದಿ ಬರ್ತಾ ಇದೆ. ಮತ್ತೆ ನಾವು ಕಾಯಿ ಹಾಕಿದಾಗ ಫಸ್ಟ್ ಹಸಿರಿಗಿತ್ತು, ಇವಾಗೆಲ್ಲ ಅದು ಗೋಲ್ಡನ್ ಕಲರ್ ಆಗಿದೆ, ಒಂಥರ ಯೆಲ್ಲೋ ಕಲರ್ ತರ ಆಗಿದೆ. ಅದಕ್ಕೆ ಇವಾಗ ಒಂದು ಸ್ಪೂನ್ ಇನ್ನು ಸ್ವಲ್ಪ ಬೇಯಬೇಕಂದ್ರೆ ಅದು ಪಿಂಚ್ ಮಾಡಿದಾಗ ಒಳಗಡೆ ಹೋಗ್ಬೇಕು, ಅವಾಗ ಒಳಗಡೆ ಎಲ್ಲ ಉಪ್ಪು ನೀರು ಹೋಗಿರುತ್ತೆ, ಅದು ಅಬ್ಸಾರ್ಬ್ ಮಾಡಿರುತ್ತೆ ಅಂತ. ಗೋಲ್ಡನ್ ಕಲರ್ ಆಗುತ್ತೆ. ಮತ್ತೆ ತುಂಬಾ ಕುದಿದ್ಬಿಟ್ರೆ ಮಾವಿನಕಾಯಿ ಎಲ್ಲ ಒಡೆದೋಗ್ಬಿಡುತ್ತೆ. ಚೆನ್ನಾಗಿರಲ್ಲ, ಹಳಗೋಗುತ್ತೆ. ಸ್ವಲ್ಪ ನಿಮ್ಮ ಇದಾದ್ರೂ ಸಾಕು. ಇವಾಗ ನೋಡಿ, ಕುದಿ ಬರ್ತಾ ಇದೆ. ಇಷ್ಟು ಕುದಿ ಬಂದು ಸಾಕು. ಇದ್ರೊಳಗೇನೆ ಇವಾಗ ಹಂಗೆ ಆರಕ್ಕೆ ಕಾಯಕ್ಕೆ ಇಟ್ಬಿಡ್ಬೇಕು, ಕ್ಲೋಸ್ ಮಾಡ್ಬಿಟ್ಟು ಆಫ್ ಮಾಡ್ಬಿಟ್ಟು ಅದು ಹಂಗೆ ಹಬೆಲೆ ಬೇಯುತ್ತೆ. ತುಂಬಾ ಜಾಸ್ತಿ ಬೇಯಿಸಿದ್ರೆ ಅದ್ರಲ್ಲಿ ಒಡೆದೋಗ್ಬಿಡುತ್ತಲ್ಲ. ಅದಕ್ಕೆ ಇದಾದ್ಮೇಲೆ ನಾವು ಮಳೆಗಾಲದಲ್ಲಿ ನೋಡಿ ತೋರ್ತಾ ನೋಡು ಕುದಿತಾ ಇದೆ. ಮೇಲನ್ನು ಕೆಳಗೆ ಕೆಳಗನ್ ಮೇಲೆ ಮಾಡಿಬಿಟ್ಟು ಕುದಿತಾ ಇದೆ. ಸಾಕು, ಕುದಿದು ಸಾಕು, ಆಫ್ ಮಾಡ್ಬಿಡೋಣ. ಆಮೇಲೆ ತಣದ ಮೇಲೆ ಜಾಲಿಲಾಗ್ಲಿ, ಜಾಲಿ ಇದ್ರೆ ಅದೇ ಒಳ್ಳೇದು. ಪ್ಲಾಸ್ಟಿಕ್ ನಲ್ಲೆಲ್ಲ ಹಾಕ್ಬಾರ್ದು ಉಪ್ಪು ಅಂತ. ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಪ್ಲಾಸ್ಟಿಕ್ ಡಬ್ಬದಲ್ಲಿ ತಣದ ಮೇಲೆ ನಾಳೆ ಫುಲ್ ತಣಿಬೇಕು. ನಾಳೆ ಬೆಳಿಗ್ಗೆ ಹಾಕಿದ್ರೆ ಮಳೆಗಾಲದಲ್ಲಿ ತಂದವಾಗ ನೀರು ಗೊತ್ತು ಮಾಡುತ್ತೆ. ಅದ್ರಲ್ಲಿ ಮಾವಿನಕಾಯಿ ಹಸಿಮೆಣಸು ಎಲ್ಲ ಹಾಕಿ ಕಿಮಿಚು ಒಂಥರ ಮಾಡ್ತೀವಿ. ಅದ್ರದ್ದೇ ಪಲ್ಯ ಮಾಡ್ಬೋದು. ಊರಲ್ಲೆಲ್ಲ ಮಳೆ ಇರುತ್ತಲ್ಲ, ಅವಾಗ ಏನು ಹೊರಗಡೆ ಹೋಗಿ ತರಕ್ಕಾಗಲ್ಲ. ಅದಕ್ಕೋಸ್ಕರ ಬೇಸಿಗೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂತಾರೆ. ತುಂಬಾ ಮಲೆನಾಡಲ್ಲಿ ತುಂಬಾ ಮಳೆ.
ಮಾವಿನಕಾಯಿ ಕೆತ್ತೆ ಉಪ್ಪಿನಕಾಯಿ ಮಾಡಿದ್ರಲ್ಲ ಅದೇ ತರನೇ ಇದು ಒಂದು ರೆಸಿಪಿ ಮಾವಿನಕಾಯಿದು. ಇದು ನನಗೆ ತುಂಬ ಫೇವ್ರೆಟ್ ಆ್ಯಕ್ಚುಲಿ. ಇದಕ್ಕೆ ಏನಂತ ಕರೀತಾರೆ, ಮಾವಿನಕಾಯಿ ಸಿಹಿ ಉಪ್ಪಿನಕಾಯಿ ಅಂತ ಬೇಕಾದ್ರೆ ಹೇಳ್ಬೋದು. ಏನಿಲ್ಲ, ಸಿಂಪಲ್ ತೋತಾಪುರಿ ಮಾವಿನಕಾಯಿ ಅಥವಾ ಗಿಳಿಮೂತಿ ಮಾವಿನಕಾಯಿ ಅಂತ ಕರೀತಾರಲ್ಲ, ಅದನ್ನ ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸಸ್ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಂತ್ಯೆ ಅದಷ್ಟು ಹಾಕ್ಬಿಟ್ಟು ಆಮೇಲೆ ಮಾವಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಖಾರದ ಪುಡಿ ಬೆಲ್ಲ ಹಾಕ್ಬಿಟ್ಟು ಕುದಿಸೋದು. ಅದು ಕುದಿಸಿದ್ಮೇಲೆ ಅದೇ ಥರ ಸ್ವಲ್ಪ ಎಲ್ಲ ರಸ ಎಲ್ಲ ಮಿಕ್ಸ್ ಆಗಿಬಿಟ್ಟು ಅಥವಾ ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಈ ಥರ ಗೊಜ್ಜು ಥರ ಆಗುತ್ತೆ. ಜಾಮ್ ಥರ ಬೇಕಾದರೂ ನೀವು ಅನ್ಕೋಬೋದು. ಇದು ಒಂಥರ ಕಟ್ಟ ಮಿಟ್ಟ ಥರ ಇರುತ್ತೆ, ಚೆನ್ನಾಗಿರುತ್ತೆ, ನಂಗೆ ಪರ್ಸ್ನಲಿ ತುಂಬ ಇಷ್ಟ ಇದು. ಸೊ ಇದನ್ನು ಮಾಡಿದ್ದಾರೆ ತೋತಾಪುರಿ ಮಾವಿನಕಾಯಲ್ಲಿ. ಎರಡು ಡಿಶ್ ಆಗಿದೆ, ಇನ್ನೊಂದು ಡಿಶ್ ಬಂದು ಕೆತ್ತೆ ಉಪ್ಪಿನಕಾಯಿ ಅಂತ, ಅದನ್ನು ಕಡ್ಗಾಯಿ ಅದನ್ನು ಮಾಡ್ತಾರೆ. ಹೋಪ್ಫುಲಿ ಅದನ್ನು ನಾನು ತೋರಿಸ್ತೀನಿ ಅನಿಸುತ್ತೆ. ಅಲ್ಲಿ ಉಳ್ಕೊಂಡಿದೆಯಲ್ಲ, ಇಲ್ಲಿ ಉಳ್ಕೊಂಡಿದೆಯಲ್ಲ ಮಾವಿನಕಾಯಿಗಳು, ಇದರಲ್ಲಿ ಮಾಡ್ತಾರೆ ಅದನ್ನು. ಸೊ ನಾನು ಅದನ್ನು ನಿಮ್ಗೆ ಓಕೆ, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಾನು ಅನ್ಕೋತೀನಿ ನಿಮ್ಗೆ ಇದು ನಾವು ತೋರಿಸಿರುವಂಥ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಏನೋ ಹೊಸದಾಗಿ ಕೆಲವೊಬ್ರಿಗೆ ನಂಗೆ ಅನ್ಸೋ ಪ್ರಕಾರ ಇದು ತುಂಬ ಹೊಸದು ಮಾವಿನಕಾಯಿ ಕೊಯ್ಸ್ದಾಗಿ ಅನ್ನೋದಿಲ್ಲ. ಅದು ಆ್ಯಕ್ಚುಲಿ ಕರಾವಳಿ ಅಂದರೆ ನಮ್ಮೂರು, ನಮ್ಮ ತಂದೆ ಊರು ಬಂದು ಕುಂದಾಪುರ, ನಮ್ಮ ಅಮ್ಮನ ತಾಯಿ ಮನೆ ಬಂದು ಹೊನ್ನಾವರ. ಸೊ ಅದು ಕರಾವಳಿ ಇದಕ್ಕೆ ಸೇರ್ಕೊಳ್ಳುತ್ತೆ. ಮಲೆನಾಡಿನವ್ರಿಗೆ ಗೊತ್ತಿರುತ್ತೆ, ಮಲೆನಾಡವ್ರಿಗೆ ಗೊತ್ತಿರುತ್ತೆ. ಮಲೆನಾಡು ಮಲೆನಾಡು ಕಡೆ ಇರೋವಂಥವ್ರಿಗೆ ಮತ್ತು ಕರಾವಳಿಲಿ ವಾಸ ಮಾಡುವಂಥವ್ರಿಗೆ ಈ ಕೊರ್ಸ್ಗಾಯಿ, ಕೆತ್ತೆ ಉಪ್ಪಿನಕಾಯಿ ಆ ಥರದ್ದು ಮತ್ತು ಅಡ್ಗಾಯಿ ಆ ಥರದ್ದೆಲ್ಲ ಡಿಶಸ್ ಗೊತ್ತಿರುತ್ತೆ. ಸೊ ಇದು ನಾನು ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡು ರೆಕಾರ್ಡ್ ಮಾಡಿದೆ. ನಾನು ಅನ್ಕೋತೀನಿ ಚೆನ್ನಾಗಿ ಬಂದಿದೆ ಅಂತ, ನಿಮಗೂ ಇಷ್ಟ ಆಯಿತು ಈ ವಿಡಿಯೋ ನೋಡಿ ಅಂತ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.